ಸ್ವರ ಬಂದರೆ ಗಂಡಾಂತರ. ಕೈಗೆ ಕಪ್ಪಣ ಕೂಡ ಎಲ್ಲದೇ ಕಪ್ಪಣ. ನೀನು ಮೊಬೈಲ್ ನ ಜಾಸ್ತಿ ಯೂಸ್ ಮಾಡಿದ್ರಿಂದ ಮೊಬೈಲ್ ಹೀಟ್ ಆಗಿ ಬ್ಲಾಸ್ಟ್ ಆಗೋಯ್ತು ನೋಡಿಲ್ಲ. ಬಾರೋ, ನಿನ್ ತಲೆ ಒಳಗೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇಸ್ಟ್ ಹೋಗಿ ನೀನು ಮೆಂಟಲ್ ಆಗ್ತಿದ್ಯಾ. ಬಾರು, ಕಿವಿಗೆ ಬ್ಲೂಟೂತ್ ಹಾಕೊಂಡಿದ್ಲು, ಮೊಬೈಲ್ ನ ಸೊಂಟದಲ್ಲಿ ಸಿಕ್ಸ್ಕೊಂಡಿದ್ಲು, ಇದ್ದಕ್ಕಿದ್ದಾಗೆ ಮೊಬೈಲ್ ಬ್ಲಾಸ್ಟ್ ಆಯ್ತು, ಹೊಗೆ ಬಂತು, ವೈರ್ ಎಲ್ಲ ಸುಟ್ಟೋಯ್ತು. ಅವಾಗಿಂದ ಇವಳು ಗರ ಬಡ್ದಂಗ್ ಕೂತಿದ್ದಾಳೆ. ಅದೇನಾಗಿದೆ ಸ್ವಲ್ಪ ನೋಡಿ. ಆ ಏನ್ ಬಿಸಿ, ಒಳ್ಳೆ ಕರೆಂಟ್ ಹೊಡೆದಿರೋ ಕಾಗೆ ತರ ಆಗಿದ್ದಾರೆ. ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಇದೆಯಲ್ಲ, ಆ ವೇವ್ಸ್ ಪ್ರಾಬ್ಲಮ್ ಆಗಿದೆ. 24 ಗಂಟೆನು ಮೊಬೈಲ್ ನಲ್ಲಿ ಮಾತನಾಡೋದ್ರಿಂದ, ಹಾಡ್ ಕೇಳೋದ್ರಿಂದ ಈ ಎಫೆಕ್ಟ್ ಆಗಿದೆ. ಪಾರ್ವತಿ ಅವರೇ, ಏನಾಯ್ತು, ಯಾಕೆ ಹೀಗೆ ನಡೀತಾ ಇದ್ದೀರಾ? ಈಗ ಗೊತ್ತಾಯ್ತಲ್ಲ, ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ತಲೆನೊಳಗಡೆ ಹೋಗಿ ಭದ್ರ ಕೂತ್ಬಿಟ್ಟಿದೆ. ಈ ಮೊಬೈಲ್ ವೈಬ್ರೇಟ್ ಆದ್ರೆ ಇವರು ವೈಬ್ರೇಟ್ ಆಗ್ತಾರೆ. ಅದ್ ಹೇಗೆ ಸಾಧ್ಯ? ನೀವು ಮೈಕ್ ನಲ್ಲಿ ಮಾತನಾಡ್ತಾ ಇರುವಾಗ ಜೇಬ್ ನಲ್ಲಿರೋ ಮೊಬೈಲ್ ರಿಂಗ್ ಆದ್ರೆ ಮೈಕ್ ನಲ್ಲಿ ಕುಯ್ ಅಂತ ಶಬ್ದ ಬರುತ್ತೆ, ಗೊತ್ತಾ ನಿಮ್ಗೆ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದು ಮ್ಯಾಗ್ನೆಟಿಕ್ ವೇವ್ಸ್ ಎಲ್ಲಾ ಕಡೆ ಇರುತ್ತೆ. ವಿಪರೀತ ಮೊಬೈಲ್ ಯೂಸ್ ಮಾಡ್ತಾ ಇದ್ಲು, ಈಗ ಈ ರೀತಿ ಆಗಿದೆ, ಏನ್ ಮಾಡೋದು? ಒಂದೆರಡು ದಿನ ಅಬ್ಸರ್ವೇಷನ್ ಅಲ್ಲಿ ಇರ್ಲಿ, ಯಾವ್ದಕ್ಕೂ ಮೂರನೇ ದಿನ ನನಗೆ ಫೋನ್ ಮಾಡಿ, ಬದುಕಿದ್ರೆ ಬಂದು ಟ್ರೀಟ್ಮೆಂಟ್ ಕೊಡ್ತೀನಿ, ಇಲ್ದಿರೋ ಡೆತ್ ಸರ್ಟಿಫಿಕೇಟ್ ಕೊಡ್ತೀನಿ. ಪರ್ವಾ ಅವ್ರೆ, ನಾ ತೈತರ ಸಿನಿಮಕ್ಕೆ ಅಟ್ಲೀಸ್ಟ್ 10 ದಿನನಾದ್ರೂ ಕಾಲ್ಸಿಡ್ಬೇಕಾಗತ್ತೆ. ಸರ್, ನೀವು ಸಿನಿಮಾ ಮಾಡ್ತೀರಂದ್ರೆ 10 ದಿನ ಏನು, ಇಡೀ ಒಂದು ತಿಂಗಳು ಕೊಡ್ತೀನಿ ಸರ್. ನಿಮ್ಮಂತವ್ರು ಬಂದು ನಮ್ಮ ಹತ್ರ ಕಾಲ್ಸಿಟ್ ಕೇಳೋದೇ ಖುಷಿಯಾದ ವಿಷಯ ಸರ್. ನಾನ್ ಲಾಸ್ಟ್ ಟೈಮ್ ಕಾಲ್ಸಿಟ್ ಕೇಳಬೇಕು ಅಂತಿದ್ದೆ. ಕಂತ್ರಿ ನಾಯಿ ಅಂತ ಸಿನಿಮಾ ಮಾಡಿದೆ, ಸೂಪರ್ ಹಿಟ್ ಆಗುತ್ತೆ. ಪ್ರೊಡ್ಯೂಸರ್ ಪಾರ್ಟ್ 2 ಮಾಡಿ ಅಂದ್ರು. ಜೂಲ್ ನಾಯಿ ಅಂತ ಮಾಡಿದೆ, ಅದು ಸೂಪರ್ ಹಿಟ್ ಆಗುತ್ತೆ. ಈಗ ಮೂರನೇ ಪಾರ್ಟ್ ಮಾಡ್ತಾ ಇದ್ದೀನಿ, ಹುಚ್ಚು ನಾಯಿ ಅಂತ. ಟ್ಯಾಗ್ಲೈನ್ ಮುಟ್ಟಿದ್ರೆ ಕಚ್ಚುತ್ತೆ. ಸರ್, ನನಗೊಂದು ಗ್ಲಾಸ್ ನೀರು ಬೇಕಾಗಿತ್ತು. ಬಾರು, ಇವ್ರಿಗೊಂದು ಗ್ಲಾಸ್ ನೀರು. ಸುಬ್ಬಾ, ನಿಮ್ಮ ಅಕ್ಕ ಸರಿ ಹೋಗಿದ್ದಾಳೆ ಅನ್ಸುತ್ತೋ? ಸುಮ್ಮಿರಿ, ಮತ್ ಶುರು ಆದ್ರೆ ಮಾತ್ರ ಸಿಗತಿ. ಇನ್ನು ನನ್ನ ಕೈಲಾಗಲ್ಲ ಕಣಮ್ಮ. ಸರ್, ನನ್ನ ಕೈಲಾಗಲ್ಲ ಸರ್. ಅಲ್ಲ ರೀ, ನಿಮ್ ಹೆಂಡತಿಗೆ ಹುಚ್ಚು ಅಂತ ಮೊದ್ಲು ಹೇಳ್ಬಾರ್ದಾಗಿತ್ತ? ಮನೆ ಕರೆದಿತ್ತಾರ, ಅವಮಾನ ಮಾಡ್ತಿರಲ್ರಿ. ಸರ್, ಬೇಜಾರ್ ಮಾಡ್ಕೋಬೇಡಿ ಸರ್. ನನ್ನ ಹೆಂಡತಿಗೆ ಮೊಬೈಲ್ ಪ್ರಾಬ್ಲಮ್, ಅವಳ ಕೈಯಲ್ಲಿ ಮೊಬೈಲ್ ಒಂದಿವಸ ಬ್ಲಾಸ್ಟ್ ಆಗೋಯ್ತು. ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ತಲೆ ಒಳಗೆ ಪಾಸ್ ಆಗಿ ಹುಚ್ಚಿಡ್ಬಿಟ್ಟಿದೆ ಸರ್. ದಯವಿಟ್ಟು ಬೇಜಾರ್ ಮಾಡ್ಕೊಬೇಡಿ ಸರ್, ನಂಗೊಂದು ಚಾನ್ಸ್ ಕೊಡಿ ಸರ್. ನೋಡಿ, ಬೇಕಾದ್ರೆ ಈಕೆ ಚಾನ್ಸ್ ಕೊಡ್ತೀನಿ, ಇವಳ ಮೇಲೆ ಒಂದು ಸಬ್ಜೆಕ್ಟ್ ಮಾಡ್ತೀನಿ. ನಿಮ್ಗೆ ಮಾತ್ರ ಚಾನ್ಸ್ ಕೊಡಲ್ಲ ರೀ, ಕೊಡಲ್ಲ ರೀ. ಸಾಕಾತ ಹೇಳ್ದ ಅಯ್ಯೋ. ಏ ಪರ್ಮ, ಪೆದ್ದ ಯಾಕೋ ಡೈರೆಕ್ಟ್ ಕೋಪ ಮಾಡ್ಕೊಂಡು ಹೋಗ್ಬಿಟ್ರು, ನಿನಗೆ ಚಾನ್ಸೇ ಕೊಡಲ್ಲ ಅಂತ ಹೊರಟೋದ್ರು. ಅದೇನಾಯ್ತು ಅಂತ ಸರಿಯಾಗಿ ಹೇಳ. ಲೇ, ಡೈರೆಕ್ಟ್ರು ನಮ್ಮ ಮನೆಗೆ ಬಂದಿದ್ರು ಕಣ, ಇದೇ ಪ್ಲೇಸ್ ಅಲ್ಲಿ ಕೂತ್ಕೊಂಡು ಕತೆ ಹೇಳ್ತಾ ಇದ್ರು. ಅಷ್ಟರಲ್ಲಿ ಅವ್ಳ ಮೊಬೈಲ್ಗೆ ರಿಂಗ್ ಬಂತು. ಪಾರು, ಬಿಡಮ್ಮ. ಸೈಂಟಿಸ್ಟ್ ಏನಂತ ಹೇಳಿದಾರೆ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಪಾಸ್ ಆಗ್ಬೇಕಾದ್ರೆ ಕೈನ ತಗೊಳ್ಳೋದು ನೀರು ಗೆದ್ದಿ ಸರಿ ಹೋಗುತ್ತೆ ಅಂತ. ಲೇ ತುತ, ಹೋಗಿ ಒಂದು ಬಕೆಟ್ ಅಲ್ಲಿ ನೀರು ತಗೊಂಬರ. ನಿನ್ನ ಅದ್ಮಕ್ಕೆ ತಗೊಂಬರ. ಸರ್ವೇಶ್ ಅಮ್ಮ, ಸರಿ ಹೋಗೋದಕ್ಕೆ ಯಾಕ ಬೇಗ ಫೋನ್ ಕಟ್ ಮಾಡಿಲ್ಲ? ಲೇ, ನಾನು ಆಗ್ಲೇ ಫೋನ್ ಕಟ್ ಮಾಡ್ದೆ ಕಣ. ನೀವು ಡಾನ್ಸ್ ಮಾಡ್ತಿದ್ರಲ್ಲ, ಆ ಚಟ್ಗೆ ನಾನೇ ನಿಮ್ಗೆ ಫೋನ್ ಮಾಡಿದ್ದು. ಏನಾಯ್ತು? ಅದ್ರ ಬದಲು ನನಗೊಂದು ಗೋಲ್ಡ್ ನೆಕ್ಲೆಸ್ ಕೊಡ್ತೀನಿ.